नमस्कार वीक्षक नानु निम्म मंजुनाथ अड्वोकेट मातड्ता कळेद 3 वर्षदिंद सरिसुमारु 300 क्कू हेच्चु वीडियोगळन्नु ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸಸರವಾಗಿ ಮಾಹಿತಿಗಳನ್ನು ನೀಡುತ್ತಾ ಬರ್ತಾ ಇದ್ದೇನೆ. ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದ್ರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದಾಗೆಲ್ಲ ನೋಡ್ತಾ ಇರಿ, ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹಾರ ಮಾಡಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಲಹೆಗಳು ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಕರೆ ಮಾಡಿ ಸಲಹೆಗಳನ್ನು ಪಡ್ಕೋಬಹುದು. ನೇರವಾಗಿಯೂ ಕೂಡ ಬಂದು ಭೇಟಿ ಮಾಡಬಹುದು. ಅದೇ ನಂಬರ್ ವಾಟ್ಸ್ಆಪ್ ಅಲ್ಲಿ ಇರುತ್ತೆ, ನಾನು ಆಫೀಸ್ ಲೊಕೇಶನ್ ಕೇಳಿ ಬಂದು ಭೇಟಿ ಮಾಡಿ. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ, ಹಾಗೂ ಏನಾದರೂ ಕೇಸುಗಳು ಕೊಡೋದಿದ್ರು ಕೂಡ ಬಂದು ಕೊಡಬಹುದು. ಕರ್ನಾಟಕದ ಜಿಲ್ಲೆಯಾದ್ಯಂತ ಜನರು ಬಂದು ಕೇಸುಗಳನ್ನು ಕೊಡ್ತಾ ಇದ್ದಾರೆ. ಶಕ್ತಿ ಮೀರಿ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿ ಕೇಸುಗಳನ್ನು ನಡೆಸಿಕೊಡ್ತೇನೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಥಳೀಯ ವಕೀಲರ ಜೊತೆ ಟೈಪ್ ಕೂಡ ಆಗಿದೆ, ಮತ್ತು ಸಾಕಷ್ಟು ಸ್ಟಾಫ್ಗಳನ್ನು ಕೂಡ ಹೈಯರ್ ಮಾಡಿ ನಾನು ಏನೋ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ನಡೆಸಿಕೊಡ್ತೇನೆ ಅಂತ ಹೇಳ್ತಾ ಇನ್ನು ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರಕ್ಕೆ ಬಂದು ಬಿಡ್ತೇನೆ. ಒಂದು ಮಹತ್ವದ ಆದೇಶ ಏನೋ ಕರ್ನಾಟಕದ ಹೈಕೋರ್ಟಿನಿಂದ ಹೊರಬಿದ್ದಿದೆ. ಅದೇನಪ್ಪ ಅಂತ ಹೇಳಿದರೆ, ಈ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಕ್ಕಳಿಗೆ ಆಸ್ತಿಯ ಹಕ್ಕು ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಪಿತ್ರಾರ್ಜಿತ ಆಸ್ತಿಯಾಗಿ ಮಗನ ಪಾಲಿಗೆ ಬಂದಂತಹ ಆಸ್ತಿಯಲ್ಲಿ ತಾಯಿಗೆ ಹಕ್ಕಿದೆ ಎಂಬುವಂತಹ ವಿಚಾರ. ಅಂದರೆ ಒಂದು ಪ್ರಕರಣದಲ್ಲಿ ಮಗನ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ನನ್ನನ್ನು ಈ ಒಂದು ಕೇಸಿನಲ್ಲಿ ಪಾರ್ಟಿ ಮಾಡಿಲ್ಲ, ನನ್ನ ಮಗನಿಗೆ ಇದು ಸ್ವಯಾರ್ಜಿತವಾಗಿ ಬಂದದ್ದಲ್ಲ, ಇದು ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ, ಈ ಒಂದು ಆಸ್ತಿಗೆ ಕೇವಲ ಹೆಂಡತಿ ಮಕ್ಕಳು ಬೇಕು ಭಾಗ ಮತ್ತು ಹಕ್ಕುದಾರರನ್ನಾಗಿ ಮಾಡಿ ಅಂತ ಹೇಳಿ ಕೇಳಿದರು. ಆಗ ಆ ಒಂದು ವಿಚಾರವನ್ನು ಅಧೀನ ನ್ಯಾಯಾಲಯ ಇವರ ಪರವಾಗಿ ಹೆಂಡತಿ ಮಕ್ಕಳ ಪರವಾಗಿ ಕೊಟ್ಟಿತ್ತು. ಅದನ್ನು ಪ್ರಶ್ನಿಸಿ ಎರಡನೇ ಮೇಲ್ಮನವಿಯನ್ನ ಹೈಕೋರ್ಟ್ಗೆ ತಾಯಿಯಾದವರು ಪ್ರಶ್ನಿಸಿ ಮೊಕದ್ದಮೆ ಹೂಡಿದ್ರು. ಆಗ ಹೈಕೋರ್ಟಿನಲ್ಲಿ ಈ ಒಂದು ಪಿತ್ರಾರ್ಜಿತ ಆಸ್ತಿಯಾಗಿ ಬಂದಂತಹ ಮಗನ ಭಾಗದ ಸ್ವತ್ತಿಗೆ ತಾಯಿಯೂ ಕೂಡ ಹಕ್ಕುದಾರಳಾಗಿದ್ದಾಳೆ, ಆಕೆಯ ಒಂದು ಭಾಗಾಂಶ ಆಕೆಗೆ ಭಾಗಾಂಶವನ್ನು ಕೊಡಬೇಕಾಗುತ್ತೆ, ಆ ತಾಯಿಯು ಹಿಂದೂ ವಾರಸ ಅಧಿನಿಯಮ ಅಥವಾ ಕಾಯಿದೆ ಪ್ರಕಾರ ಎ ವರ್ಗದಲ್ಲಿ ಅಂದರೆ ಮೊದಲನೇ ವರ್ಗಕ್ಕೆ ಸೇರಿದವಳಾಗಿರಬೇಕು, ಹಾಗೂ ತಾಯಿಯಾಗಿದ್ದರೆ ಖಂಡಿತವಾಗಿಯೂ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಆಕೆಗೆ ಸ್ವತ್ತು ಕೇಳುವಲ್ಲಿ ಅಧಿಕಾರ ಇದೆ ಅಂತ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಒಟ್ಟಾರೆ ಸಾರಾಂಶ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗನಿಗೆ ಬಂದಂಥ ಭಾಗದಲ್ಲಿ ತಾಯಿಗೂ ಕೂಡ ಆ ಸ್ವತ್ತಿನ ಭಾಗಾಂಶ ಕೇಳುವ ಅಧಿಕಾರ ಇದೆ, ಕೇವಲ ಹೆಂಡತಿ ಮತ್ತು ಮಕ್ಕಳಿಗಲ್ಲ ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೇ.